ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಫೈನಲಿ ನನ್ನ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡೋದಕ್ಕೆ ನಾನು ಇವತ್ತು ಏನೇನೆಲ್ಲ ಇಟ್ಕೋತಾ ಇದ್ದೀನಿ, ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಡೆಲಿವರಿ ಟೈಮ್ ಇನ್ನೇನು ಹತ್ತಿರ ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ನಾನು ಹೇಳಿದ್ದೆ ಅಲ್ಲ, ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ರಮ್ಯಾ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನೀವು ಬ್ಯಾಗ್ ಪ್ಯಾಕ್ ಮಾಡ್ತಿರಲ್ಲ, ಏನೇನು ಇಟ್ಕೊತೀರಾ ಅದನ್ನ ಒಂದು ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನನ್ನ ಒಂದು ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಲಾಸ್ಟ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಜವಾಗ್ಲೂ ಏನೂ ಐಡಿಯಾಸ್ ಇರಲಿಲ್ಲ, ಅದೊಂದಷ್ಟು ಎಕ್ಸ್ಪೀರಿಯನ್ಸು ಈಗ ಆ್ಯಡ್ ಆಗಿರುತ್ತೆ. ಆ್ಯಂಡ್ ಈಗ ಏನೇನು ಇಟ್ಕೋಬೇಕು ಅನ್ನೋದು ಒಂದು ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ಒಂದು ಫುಲ್ ಪ್ಯಾಕ್ ತರಿಸಿದ್ದೆ. ಸೊ ಅದರಲ್ಲಿ ಒಂದಷ್ಟು ಐಟಮ್ಸು ಈಗ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ತೊಗೊಂಡೋಗೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಅದನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನನಗೆ ಬೇರೆ ಎಕ್ಸ್ಟ್ರಾ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೇನು ತುಂಬ ದಿನಗಳಿಲ್ಲ, ತುಂಬ ಹತ್ತಿರ ಇದೆ ನನ್ನ ಏನು ಡೆಲಿವರಿ ಡೇಟ್. ಹಾಗಾಗಿ ಪ್ಯಾಕ್ ಮಾಡಿ ಇಟ್ಕೊಬಿಡೋಣ, ಯಾವಾಗಲಾದರೂ ನಾವು ರೆಡಿ ಇರಬೇಕು ಈ ಟೈಮಲ್ಲಿ. ಇನ್ನು ಮತ್ತೆ ಆಮೇಲೆ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಡಿಸೈಡ್ ಆದೆ, ಇಲ್ಲ ಇವತ್ತು ನಾನು ಪ್ಯಾಕ್ ಮಾಡಿ ಇಟ್ಬಿಡಬೇಕು ಆ್ಯಂಡ್ ಮೆಂಟಲಿ ಕೂಡ ರೆಡಿ ಆಗಿಬಿಡಬೇಕು ಅಂತ. ಇನ್ನೇನು ಕೆಲವೇ ದಿನಗಳಲ್ಲಿ ಪುಟ್ಟ ಕಂದಮ್ಮ ನನ್ನ ಕೈ ಸೇರುತ್ತೆ. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ ನನಗೆ ಏನೇನೆಲ್ಲ ಇಟ್ಕೋಬೇಕು ಇಟ್ಕೋತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಬ್ಯಾಗ್ ಕೂಡ ನಾನೊಂದು ಆ ಒಂದು ಪ್ಯಾಕೇಜಲ್ಲೇ ಎಲ್ಲ ಬಂದಿರೋವಂಥದ್ದು. ಬಟ್ ಈ ಬ್ಯಾಗ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಬ್ಯಾಗ್ಗೆ ಮೊದಲನೇದಾಗಿ ನಾನು ತುಂಬ ಜನ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ, ಆದರೂ ಕೇಳ್ತಾ ಇರ್ತೀರಾ, ರಮ್ಯಾ ನೀವು ಗೌನ್ಸ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಮೆಟರ್ನಿಟಿ ಜಿಪ್ಲೆಸ್ ಡ್ರೆಸ್ನ ಯೂಸ್ ಮಾಡ್ತಾ ಇದ್ದೀರಲ್ಲ, ಅದನ್ನು ಎಲ್ಲಿಂದ ತರಿಸ್ಕೊಂಡ್ರಿ ಅಂತ. ಸೊ ನಾನು ವಿಮನಾ ಟ್ರೆಂಡ್ಸ್ ಅಂತ ನಾನು ಹಿಂದಿನ ಬ್ಲಾಗ್ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಅದೇ ಥರ ನಮ್ಗೆ ಹಾಸ್ಪಿಟಲಲ್ಲಿ ಗೌನ್ಸ್ ಕೊಡ್ತಾರೆ, ಬಟ್ ಸ್ಟಿಲ್ ನಮಗೆ ಇನ್ ಕೇಸ್ ಅದೇನಾದ್ರು ಕಂಫರ್ಟಬಲ್ ಅನಿಸಲಿಲ್ಲ ಅಂದರೆ ನಾವು ಇದನ್ನು ಹಾಕ್ಕೊಬೋದು. ನಾನು ನೋಡಿ ಒಂದು ಬ್ಲೂ ಆ್ಯಂಡ್ ಒಂದು ಪಿಂಕ್ ಹಾಕ್ಕೊಂಡಿದ್ದೀನಿ. ಸೊ ಗರ್ಲ್ ಬೇಬಿ ಆದರೆ ಪಿಂಕ್, ಬಾಯ್ ಬೇಬಿ ಆದರೆ ಬ್ಲೂ. ಸೊ ಇದೆರಡನ್ನು ಕೂಡ ಎರಡು ಈ ಡ್ರೆಸ್ನ ನಾನು ತಗೊಂಡಿದ್ದೀನಿ, ಇದೆರಡನ್ನು ಕೂಡ ಅಲ್ಲಿಗೆ ಹಾಸ್ಪಿಟಲ್ ನೀರಿಗೆ ಹಾಕ್ಸಿದ್ದೀರಾ ಅದು ಕನ್ಫರ್ಮ್ ಮಾಡ್ಬಿಡಿ ಒಂದ್ಸಲ. ಹಾ, ಇದೆಲ್ಲ ನಾನು ಆಲ್ರೆಡಿ ವಾಶ್ ಮಾಡಿ ಬಂದಿರುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಅದು ಇದು ಇರುತ್ತೆ. ಸೊ ಈ ಟೈಮಲ್ಲಿ ಮಗು ಬಟ್ಟೆನೆ ಆಗ್ಲಿ ಅಥವಾ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅಂತ, ಎಸ್ಪೆಷಲಿ ಮಕ್ಳು ಬಟ್ಟೆಗಳನ್ನಂತೂ ಹಾಗೆ ಡೈರೆಕ್ಟ್ ಆಗಿ ಹೊಸ ಬಟ್ಟೆಗಳನ್ನ ಹಾಕ್ಬಾರ್ದು, ಒಂದ್ಸಲ ವಾಶ್ ಮಾಡಿ ಹಾಕ್ಬೇಕು ಅಂತ. ಈವನ್ ನಾನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಜಿಪ್ಲೆಸ್ ಮೆಟರ್ನಿಟಿ ಡ್ರೆಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಟವಲ್ಸ್ ನನಗೇನು ಬೇಕೋ ಆ ಟವಲ್ಸ್ನ ತೊಗೊಂಡಿರೋವಂಥದ್ದು, ಜೊತೆಗೆ ಸ್ವೆಟರ್ ತೊಗೊಂಡಿದ್ದೀನಿ. ತುಂಬಾ ಚಳಿ ಇರುತ್ತಲ್ವಾ ಈ ಟೈಮಲ್ಲಿ, ನನಗೇನಾದರೂ ಸ್ವೆಟರ್ ಹಾಕೋಬೇಕು ಅಂತ ಅನಿಸಿದ್ರೆ, ಸೊ ತುಂಬ ಚಳಿ ಇದ್ದೇ ಇರುತ್ತೆ. ಸೊ ಒಂದು ಸ್ವೆಟರ್ ಕೂಡ ತೊಗೊಂಡಿರೋವಂಥದ್ದು, ಹಾಗೆ ಇದೊಂದು ಶಾಲ್ ತೊಗೊಂಡಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು. ಸೊ ಇದೊಂದು ಶಾಲು, ಸ್ವೆಟರು, ಶಾಲು ಮತ್ತು ಟವಲ್ಲು, ಮೆಟರ್ನಿಟಿ ಡ್ರೆಸ್ ಇದಿಷ್ಟು ತೊಗೊಂಡಿದ್ದಾಯಿತು. ನಾನು ಲಾಸ್ಟ್ ಪ್ರೆಗ್ನೆನ್ಸಿ ಹಾಸ್ಪಿಟಲ್ ಬ್ಯಾಗ್ ನೆನೆಸ್ಕೊಂಡು ನಿಜವಾಗ್ಲೂ ನಾನು ಬ್ಯಾಗೇ ಪ್ಯಾಕ್ ಮಾಡಿಲ್ಲ. ನಮ್ಮಮ್ಮ ಏನೇನು ಬೇಕು ಅವರು ಅದನ್ನು ಇಟ್ಕೊಂಡಿದ್ರು, ನಾನಂತೂ ಏನಂದರೆ ಏನೂ ಮಾಡ್ಕೊಂಡಿರಲಿಲ್ಲ. ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಈಗ ಆ್ಯಡ್ ಆಗಿದೆ, ಏನೆಲ್ಲ ಇಟ್ಕೋಬೇಕು, ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ನಾವು ಮುಂಚೆನೇ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅಂತ ಅಂದ್ಬಿಟ್ಟೆಲ್ಲ ಗೊತ್ತಾಗಿದೆ. ಹಾಗಾಗಿ ಈಗ ಮುಂಚೆನೇ ಮೆಂಟಲಿ ರೆಡಿಯಾಗಿ ಮಾಡ್ಕೊಂಡಿರೋವಂಥದ್ದು. ಸೊ ನೆಕ್ಸ್ಟ್ ಬಂದು ನಾನು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇದು ನಮಗೆ ತುಂಬಾ ಅವಶ್ಯಕತೆ ಇರುತ್ತೆ, ಹೆವಿ ಫ್ಲೋ ಇರುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ನಾನು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಫೀಡಿಂಗ್ ಬ್ರಾ, ಇದು ಕೂಡ ಆ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಫೀಡ್ ಮಾಡಿಸ್ಲಿಕ್ಕೆ. ಸೊ ಹಾಗಾಗಿ ನಾನು ಫೀಡಿಂಗ್ ಬ್ರಾ ಕೂಡ ತೊಗೊಂಡಿದ್ದೀನಿ, ಜೊತೆಗೆ ಡಿಸ್ಪೋಸಬಲ್ ಪ್ಯಾಡ್ ಫಿಕ್ಸೇಟರ್. ಆಗಲೇ ಹೇಳಿದಾಗೆ ಡೆಲಿವರಿ ಆದಮೇಲೆ ನಮಗೆ ಹೆವಿ ಫ್ಲೋ ಇರುತ್ತೆ, ಹಾಗಾಗಿ ಇದನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು
ಡಿಸ್ಪೋಸಲ್ ಪ್ಯಾಡ್ ಇದೆಲ್ಲ ಕಂಪಲ್ಸರಿ ಅಂತಾನೆ ಹೇಳ್ಬೋದು, ನಮ್ಗೆ ತುಂಬಾ ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ತಗೊಂಡಿದ್ದೀನಿ. ಇನ್ನು ನಿಮಗೆ ಟಾಯ್ಲೆಟರಿ ನೀಟ್ ಸ್ಯಾನಿಟರಿ ಕಿಟ್ ಏನು ಅವಶ್ಯಕತೆ ಇರುತ್ತೆ, ಪ್ಯಾಂಟೀಸ್ ಬೇರೆ ಎಲ್ಲ ಏನಿದೆ ಅದನ್ನೆಲ್ಲ ಇಟ್ಕೊಬೋದು. ಅದ್ರ ಜೊತೆಗೆ ನಾನು ನೆಕ್ಸ್ಟ್ ಇಟ್ಕೊಂಡಿರೋವಂಥದ್ದು ತುಂಬ ನೆಸೆಸಿಟಿ ಅಂತ ಏನಿಲ್ಲ, ನನಗೊಂದು ಸನ್ಸ್ಕ್ರೀನು ಮತ್ತು ಐಲೈನರು ಕೋಮು ಅದನ್ನೆಲ್ಲ ನಾನು ಇದರಲ್ಲಿ ಹಾಕಿಟ್ಕೊಂಡಿರೋವಂಥದ್ದು. ಸೊ ಇದಿಷ್ಟು ನನಗೆ ಬೇಕಾಗಿರೋವಂಥದ್ದು, ಇದನ್ನು ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಳ್ಳೋವಂಥದ್ದು. ಇನ್ನು ಬೇಬಿಗೆ ಬೇಕಾಗಿರೋವಂಥದ್ದು ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅದು ಒಂದು ಪೇಜಿಂದ ನಾನು ಫುಲ್ ಕಿಟ್ ತರಿಸಿದೆ ಅಂತ. ಅದರಲ್ಲಿ ಅವರು ಸೋಪು ಲೋಷನ್ನು ಇದೆಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ನಾವು ಅಲ್ಲೇ ಕೂಡ ತೊಗೊಬೋದು, ಇಮಿಡಿಯೇಟಾಗಿ ಹಾಸ್ಪಿಟಲಲ್ಲೇ ಎಲ್ಲ ಬೈ ಮಾಡ್ಬೋದು. ಬಟ್ ಆಲ್ರೆಡಿ ಇರೋದ್ರಿಂದ ಇದನ್ನು ಇಟ್ಕೊಂಡಿದ್ದೀನಿ. ಇದು ಸೆಬಾಮೆಡ್ ಕಂಪ್ನಿದು. ಸೊ ಇದು ಇಟ್ಕೊಂಡಿದ್ದೀನಿ. ಜೊತೆಗೆ ಸಾಫ್ಟ್ ಆಗಿರೋವಂಥ ಟವಲ್, ಮಗುಗೆ ಟವಲ್ ಇಟ್ಕೊಂಡಿರೋವಂಥದ್ದು. ಇನ್ನೊಂದೇನು ಹೇಳ್ತಾರೆ ಅಂದರೆ, ಮಗುಗೆ ಹುಟ್ಟಿದಾಗ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ನಮ್ಮಮ್ಮ ಆ ಥರ ಒಂದು ಒಂದು ಪುಟ್ಟು ಹುಟ್ಟಿದಾಗ ಹಾಕಿದ್ವಲ್ಲ ಬಟ್ಟೆಗಳು, ಅದನ್ನೆಲ್ಲ ಸ್ವಲ್ಪ ತೆಗೆದಿಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಒಂದಷ್ಟು ಬಟ್ಟೆಗಳನ್ನ ಹೊಸ ಬಟ್ಟೆಗಳು ಇದನ್ನೆಲ್ಲ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದು ಬೇಬಿಗೆ ಇಟ್ಕೊಂಡಿರೋವಂಥದ್ದು ಟವಲ್, ಮತ್ತು ಇದೊಂದು ಪುಟ್ಟು ಬಟ್ಟೆಗಳು, ಮತ್ತು ಕ್ರೀಮು ಸೋಪು ಇದೆಲ್ಲ ನನಗೆ ಆ ಪ್ಯಾಕಲ್ಲೇ ಬಂದಿರೋದ್ರಿಂದ ಇಟ್ಕೊತಾ ಇದ್ದೀನಿ, ಇಲ್ಲಾಂದರೆ ಅಲ್ಲೇ ಮೆಡಿಕಲಲ್ಲೇ ತೊಗೊತಾ ಇದೆ. ಇನ್ನು ವೈಪ್ಸ್, ಬೇಬಿ ವೈಪ್ಸ್ ಕೂಡ ತೊಗೊಂಡಿರೋವಂಥದ್ದು. ಇದಿಷ್ಟು ನಾನು ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ನೆಕ್ಸ್ಟ್ ಬಂದು ಆ ಬಟ್ಟೆಗಳ ಜೊತೆಗೇ ಇದು ಕ್ಯಾಪು ಮತ್ತು ಅದು ಸಾಕ್ಸ್ ಗ್ಲೌಸ್ ಎಲ್ಲ ಇತ್ತು, ಅದು ಕೂಡ ಜೊತೆಗೇ ಇಟ್ಕೊಳ್ಳೋಣ ಅಂತ. ಇನ್ನು ಇದು ಸ್ಪ್ಯಾಡಲ್, ಇದು ಎರಡಿದೆ ಆ್ಯಕ್ಚುಲಿ. ಇದು ಸ್ವಲ್ಪ ತೆಳು ಥರ ಇದೆ, ಹಾಗಾಗಿ ಇದು ಸ್ವಲ್ಪ ಬೆಚ್ಚಗಿದೆ. ನಾನು ಅಥರ್ವ ಹುಟ್ಟಿದಾಗ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಇದೊಂದು ಯೂಸ್ ಮಾಡಿರಲಿಲ್ಲ, ಒಂದು ಪಿಂಕ್ ಕಲರ್ ಇತ್ತು ಅದನ್ನು ಯೂಸ್ ಮಾಡಿದ್ದೆ. ಬಟ್ ಇದೊಂಥರ ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದೊಂದು. ಇನ್ನು ನ್ಯೂಬಾರ್ನ್ ಡೈಪರ್ಸ್ ಇದೆ ಇದು, ಇದು ಕೂಡ ನನಗೆ ಅದು ಪ್ಯಾಕಲ್ಲೇ ಬಂದಿದ್ದರಿಂದ ಇದನ್ನು ಇಟ್ಕೊಂಡಿದ್ದೀನಿ, ಮಮ್ಮಿ ಪೋಕೋ ಪ್ಯಾಂಟ್ಸ್. ಸೊ ಇದಿಷ್ಟು ಇಟ್ಕೊಂಡಿದ್ದೀನಿ. ಬೇಬಿ ಪ್ರಾಡಕ್ಟ್ಸ್ ಏನು ಅಷ್ಟೊಂದು ಬೇಬಿ ಐಟಮ್ಸ್ ಏನು ನಾನು ಜಾಸ್ತಿ ತೊಗೊತಿಲ್ಲ, ನಮ್ಗೆ ಏನೇ ಬೇಕಿದ್ರು ಅಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಅಥರ್ವ ಹುಟ್ಟಿದಾಗ ಏನಾಗಿತ್ತು ಅಂದರೆ, ಅಲ್ಲೇ ಹಾಸ್ಪಿಟಲಲ್ಲೇ ಬೇಬಿ ಹುಟ್ಟಿದ ತಕ್ಷಣ ಅದು ಸ್ನಾನ ಎಲ್ಲ ಮಾಡಿಸಿ ಅಲ್ಲೇ ಅವರು ಹೊಸ ಬಟ್ಟೆ ತೊಗೊಂಡು ಹಾಕಿರ್ತಾರೆ, ಒಂದು ಪಿಂಕ್ ಕಲರ್ದು ಹಾಕಿದ್ರು ಅವನಿಗೆ. ಸೊ ಹಾಗಾಗಿ ಆ ಟೈಮಲ್ಲಿ ಏನಾದರೂ ಇನ್ ಕೇಸ್ ಅವ್ರ ಬಟ್ಟೆ ಕೇಳಿದ್ರೆ ಕೊಡೋಣ, ಇಲ್ಲ ಅವರು ಅಲ್ಲೇ ಹಾಸ್ಪಿಟಲಲ್ಲೇ ಫುಲ್ ಎಲ್ಲ ಪ್ಯಾಕೇಜ್ ಇದ್ದು ಅವರೇ ಏನಾದರೂ ತೊಗೊಂಡು ಹಾಕ್ತೀವಿ ಅಂದರೆ ಇಟ್ಸ್ ಓಕೆ ಅಂತ. ಬಟ್ ನಮ್ಮಮ್ಮನೂ ಒಂದಷ್ಟು ಆ ಥರದ್ದು ಹಳೆ ಬಟ್ಟೆಗಳೆಲ್ಲ ಏನಿತ್ತು ಅದನ್ನೆಲ್ಲ ತೆಗೆದಿಟ್ಕೊಂಡು, ನಮ್ಮ ಕಡೆ ಹೇಳ್ತಾರೆ ಯೂಶ್ವಲಿ ಹುಟ್ಟಿದಾಗ ಹೊಸ ಬಟ್ಟೆ ಹಾಕಬಾರ್ದು ಅಂತ. ಒಂದು ರೀಸನ್ನು ನವೀನ್ ಮೇ ಬಿ ಇದೇ ಥರ ಅನಿಸುತ್ತೆ ಅಂದರೆ, ಆ ಬಟ್ಟೆಗಳೆಲ್ಲ ವಾಶ್ ಆಗಿರಲ್ಲ, ಹೊಸ ಬಟ್ಟೆಗಳಾಗಿರುತ್ತೆ, ಬ್ಯಾಕ್ಟೀರಿಯಾಸು ಅದು ಇದು ಅಂತ ಅಂದ್ಕೊಂಡು, ಅಥವಾ ಏನೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೇನಾದರೂ ಯಾಕೆ ಹುಟ್ಟಿದ ಮಗುಗೆ ಹೊಸ ಬಟ್ಟೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತ ನಿಮಗೇನಾದರೂ ಕ್ಲಾರಿಟಿ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಹಾಗೆ ಸೈಂಟಿಫಿಕ್ ರೀಸನ್ ಮ್ಯಾಕ್ಸಿಮಮ್ ಅದೇ ಅದೇನೆ ಅದೇ ಬಟ್ಟೆ ಎಲ್ಲ ಅದು ಹೊಸ ಬಟ್ಟೆಗಳನ್ನ ನೀರಿಗೆ ಹಾಕಿರಲ್ಲ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನಾನು ಹಾಸ್ಪಿಟಲ್ ಬ್ಯಾಗ್ಗೆ ನನಗೆ ಹಾಕೊಳ್ತಾ ಇರೋವಂಥದ್ದು. ಇದನ್ನು ನಾನು ರೆಡಿ ಮಾಡಿ ಇಟ್ಕೊಬಿಡ್ಬೋದು, ಯಾಕಂದರೆ ಈ ಟೈಮಲ್ಲಿ ಹೇಳೋದಕ್ಕಾಗಲ್ಲ ಯಾವಾಗ ವಾಟರ್ ಬ್ರೇಕ್ ಆಗ್ಬೋದು, ಅಥವಾ ನಮ್ಗೆ ಯಾವಾಗ ಪೇನ್ ಬರ್ಬೋದು, ಅಥವಾ ಪೇನ್ ಬರ್ದೇ ನಾನು ಯಾವಾಗ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೋದು, ಏನು ಏನಾಗುತ್ತೆ ಅಂತ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಹಾಗಾಗಿ ಎಲ್ಲನೂ ಈಗಲೇ ರೆಡಿ ಮಾಡಿ ಇಟ್ಕೊಂಡು ಬಿಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಸ್ವಲ್ಪ ಸ್ವಲ್ಪ ಪೇನ್ ಬರೋ ಥರ ಆಗುವಂಥದ್ದು, ಈ ಥರ ಏನಾದರೂ ಒಂದು ಸಿಂಪ್ಟಮ್ಸ್ ಗೊತ್ತಾಗ್ತಿದೆ, ಹೇಳಿದ್ನಲ್ಲ ನಾನು ಅವತ್ತು ಲಾಸ್ಟ್ ಸಂಡೇ ನನಗೆ ಯಾವ ಥರ ಆಯಿತು ಅಂತ ಅಂದ್ಬಿಟ್ಟು. ಸೊ ಅದೇ ಥರ ನನಗೆ ನೆನ್ನೆನೂ ಕೂಡ ಸ್ವಲ್ಪ ಯಾಕೋ ಲೆಫ್ಟ್ ಸೈಡ್ ಪೇನ್ ಬರ್ತಿದೆ, ಅವತ್ತು ರೈಟ್ ಸೈಡ್ ಪೇನ್ ಬರ್ತಾಯಿತ್ತು, ನೆನ್ನೆ ಕೂಡ ಸ್ವಲ್ಪ ಲೆಫ್ಟ್ ಸೈಡ್ ಪೇನ್ ಬರೋ ಥರ ಆಯಿತು. ಹಾಗಾಗಿ ಇನ್ನು ತಡ ಮಾಡೋದು ಬೇಡ, ನಾನು ರೆಡಿ ಮಾಡ್ಕೋಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಫಿಕ್ಸ್ ಆಗಿ ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಒಂಥರ ಫೀಲಿಂಗು, ಇಷ್ಟು ಬೇಗ 9 ಮಂತ್ಸ್ ಯಾವ ಥರ ಕಂಪ್ಲೀಟ್ ಆಯಿತು ಆಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಈ ಪ್ರೆಗ್ನೆನ್ಸಿ ಅಂತೂ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಅಂದರೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ನನಗೆ ಏನು ಪ್ರೆಗ್ನೆನ್ಸಿ ಕಷ್ಟ ಅಥವಾ ಬೋರಿಂಗ್ ಅಂತ ಏನೂ ಅನ್ನಿಸ್ಲಿಲ್ಲ, ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ.
ಅರ್ಧ ಮನೆ 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 ಅಂದ್ಕೊಂಡು ಮನೆ ಕನ್ಸ್ಟ್ರಕ್ಷನಲ್ಲಿ ಬ್ಯುಸಿ ಆಗಿದ್ದರಿಂದ ಇದು ಯಾವುದು ಕೂಡ ತುಂಬ ಸೆನ್ಸಿಟಿವ್ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ, ನಾನು ಆರಾಮ್ಸೆ ಇದ್ದೆ. ಸೊ ಆಲ್ಮೋಸ್ಟ್ ಎಲ್ಲವನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಅವರಿಗೆ ಒಂದಷ್ಟು ಐಡಿಯಾ ಇದೆ, ಬಟ್ಟೆಗಳಂತೆ ಕಾಟನ್ ಬಟ್ಟೆಗಳು ಗೊತ್ತಲ್ಲ ಅಮ್ಮಂದಿರ್ದು, ಅವ್ರು ಇನ್ನೊಂದು ಬ್ಯಾಗ್ ಏನೋ ರೆಡಿ ಮಾಡ್ಕೊಂಡಿದ್ದಾರಂತೆ. ಬಟ್ ನನಗೆ ನೆಸೆಸಿಟಿ ಇರೋವಂಥದ್ದು ಇಷ್ಟು ನೆಸೆಸಿಟಿ ಇದೆ ಅಂತ ಅನ್ನಿಸ್ತು. ಸೊ ನಾನು ನನ್ನ ಬ್ಯಾಗು ಇದ್ರ ಜೊತೆಗೆ ನಮ್ಮ ಜೊತೆ ಉಳ್ಕೊಳ್ಳೋರು ಯಾರಿರ್ತಾರೆ, ಆಬ್ವಿಯಸ್ಲಿ ನನ್ನ ಜೊತೆ ನಮ್ಮ ಅಮ್ಮ ಇರ್ತಾರೆ. ಸೊ ಅವ್ರದ್ದು ಏನು ಬಟ್ಟೆಗಳು ಏನಾದರೂ ಪರ್ಚೇಸ್ ಮಾಡಿದ್ರಲ್ವಾ ಶಾಲ್ ಜೊತೆಗೆ, ಏನು ಸ್ವೆಟರ್ಸ್ ಬೇರೆ ಸ್ವೆಟರ್ಸ್ ಇದೆ, ಅದು ನಂಗೆ ಹಾಸ್ಪಿಟಲ್ ತಗೊಂಡೋಗೋ ನೆಸೆಸಿಟಿ ಇಲ್ಲ ಅದನ್ನ. ಹಾ, ಇದು ನಾನು ಆದ್ಮೇಲೆ ಹಾಕೊಳ್ಳೋದಕ್ಕೆ ಅಂತ ಅನ್ಬಿಟ್ಟು ಇನ್ನೂ ಒಂದ್ ಎರಡ್ ಮೂರ್ ಸ್ವೆಟರ್ಸ್ ಎಲ್ಲ ತಗೊಂಡಿದ್ದೀನಿ. ತುಂಬಾ ಚಳಿ ಇರುತ್ತಲ್ವಾ, ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಬೇರೆ ಬೇರೆ ಹಾಕೊಳ್ಳೋದಕ್ಕೆ ಅನ್ಬಿಟ್ಟು. ನವೀನ್ ನನ್ನ ಹೆಂಡತಿ ಅಷ್ಟೊಂದು ಅವತ್ತು ಕೊಟ್ಬಿಟ್ಟು ತಗೊಂಡ್ಲು, ಇದೇನು ಒಂದೇ ಒಂದು ತೋರಿಸ್ತಾ ಇದ್ದಾಳಲ್ಲ ಅಂತ, ಇದು ನನ್ಗೆ ಹಾಸ್ಪಿಟಲ್ ಅಲ್ಲಿ ಇರ್ಲಿ ಅಂತ ಅನ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಅಷ್ಟೇ. ಎಲ್ಲವನ್ನ ಹಾಸ್ಪಿಟಲ್ಗೆ ತಗೊಂಡೋಗೋ ಅವಶ್ಯಕತೆ ಇಲ್ವಲ್ಲ. ಅಲ್ಲಿ ನಾವು ಡೆಲಿವರಿ ಆದಮೇಲೆ ಎಷ್ಟು ಒಂದೆರಡು ದಿನ ಮ್ಯಾಕ್ಸಿಮಮ್ 3 ಡೇಸ್ ಇರ್ತೀವಿ ಅಷ್ಟೇ. ಸೊ ನನಗೆ ಅಲ್ಲಿವರೆಗೂ ಏನು ಮಾಡಬೇಕು, ಸುಮ್ಮನೆ ಜಾಸ್ತಿ ತಗೊಂಡೋದಷ್ಟು ಸುಮ್ಮನೆ ಕೆಲಸ ಆಗುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಏನು ತಗೊಂಡು ಹೋಗ್ತಿಲ್ಲ. ಸೊ ಮ್ಯಾಂಡಿಟರಿ ಇದು ಬೇಕೇ ಬೇಕು ಅನ್ನೋ ಒಂದಷ್ಟು ಐಟಮ್ಸ್ನ ಮಾತ್ರ ತಗೊಂಡು ಹೋಗ್ತಿರೋವಂಥದ್ದು. ರೆಡಿನ ಬ್ಯಾಗು? ಎಸ್, ಫೈನಲಿ ನನ್ನ ಡೆಲಿವರಿ ಹೋಗೋದಕ್ಕೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಗಿದೆ. ಚೆನ್ನಾಗಿದೆ, ಬೋ ಏನೋ ಡಿಸೈನ್ ಇದೆ ಅಲ್ವಾ ಅದು. ಸೊ ರೆಡಿ ಆಗಿದೆ, ಒಂಥರ ಎಕ್ಸೈಟ್ಮೆಂಟು. ಇವತ್ತು ಚೆಕಪ್ಗೆ ಕೂಡ ಹೋಗ್ಬೇಕಾಗಿದೆ. ಸೊ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ದೂರ ಇಲ್ಲ ಅಂತ ಅನ್ಕೋತೀನಿ. ಆದಷ್ಟು ಮೇ ಬಿ ನೆಕ್ಸ್ಟ್ ವ್ಲಾಗ್ಗಳು ನಾನು ಮಾಡ್ತೀನ, ಅಥವಾ ಡೈರೆಕ್ಟ್ ನಿಮಗೆ ಹಾಸ್ಪಿಟಲ್ ವ್ಲಾಗಲ್ಲೇ ಸಿಗ್ತೀನ, ಏನು ಗೊತ್ತಾಗ್ತಿಲ್ಲ, ಏನು ಹೇಳೋದಕ್ಕಾಗಲ್ಲ. ಬಟ್ ಇದ್ರ ಜೊತೆಗೆ ಫೋನು, ಚಾರ್ಜರು ಮತ್ತು ಫೈಲ್ ಹಾಸ್ಪಿಟಲ್ದು, ಅದನ್ನು ಮರೀದೆ ತೊಗೊಂಡೋಗಿ, ಫೈಲ್ ಮರೀದೆ ತೊಗೊಂಡೋಗಿ. ನನಗೆ ಹಾಸ್ಪಿಟಲ್ ನಿಯರ್ ಇರೋದ್ರಿಂದ ಏನೋ ಒಂಥರ ತುಂಬ ದೂರ ಏನು ಹೋಗೋ ಆಗಿಲ್ವಲ್ಲ, ಹತ್ರನೇ ಅಲ್ವಾ ಅನ್ನೋ ಫೀಲಿಂಗು. ಮನೆಗೆ ತುಂಬ ನಿಯರ್ ಇದೆ ನಮಗೆ, ರಿಂಗ್ ರೋಡಲ್ಲೇ ಹಾಸ್ಪಿಟಲ್ ಇರೋವಂಥದ್ದು, ಮನೆಯಿಂದ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗಾಗಿ ನಾನು ಏನೋ ಹಾಸ್ಪಿಟಲ್ ದೂರ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಎಲ್ಲ ಇಲ್ಲ. ಮತ್ತೆ ನನ್ಗೆ ಇನ್ನೊಂದು ಇದೇನಂತ ಅಂದ್ರೆ ಯೋಚನೆ ಏನಂದ್ರೆ, ನನ್ನ ಮಗ ಯಾವ ತರ ಫೀಲ್ ಮಾಡ್ತಾನೆ, ನಾನು 3 ಡೇಸ್ ಹಾಸ್ಪಿಟಲ್ ಅಲ್ಲಿ ಇರ್ತೀನಲ್ವಾ, ಅವನು ಹೆಂಗಿರ್ತಾನೆ. ನವೀನ್ ಕೂಡ ಹಾಸ್ಪಿಟಲ್ ಓಡಾಡ್ತಾ ಇರ್ತಾರೆ, ಅವ್ನು ಮಲ್ಕೊಳ್ಳೋದು ರಾತ್ರಿ ಹೊತ್ತಿಗೆ ಹೆಂಗೆ ಅಂದ್ರೆ, ಮಮ್ಮಿ ಪಕ್ಕ ಅನ್ಕೊಂಡು ನನ್ನ ಪಕ್ಕನೇ ಮಲ್ಕೋಬೇಕು ಅಂತ ಅನ್ಕೊಂಡು ಹಠ ಮಾಡ್ತಾನೆ. ಆ 3 ದಿನ ಯಾವ ತರ ಇರುತ್ತೆ, ಆ ಮಗು ನೋಡಿದಾಗ ಅವ್ನ್ಗೆ ಯಾವ ತರ ಫೀಲ್ ಆಗುತ್ತೆ ಏನು ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಸೊ ಎಸ್, ಇವತ್ತು ಚೆಕಪ್ ಹೋಗೋದಿದೆ. ಅದು ಹೋದಾದ್ಮೇಲೆ ಡಾಕ್ಟ್ರು ಏನ್ ಹೇಳಿದ್ರು, ಅಂಡ್ ನಂಗೆ ಡೆಲಿವರಿ ಒಂದು ಪರ್ಟಿಕ್ಯುಲರ್ ಆಗಿ ಏನು ನಾರ್ಮಲ್ ಆಗುತ್ತೆ ಅಂತ ಹೇಳಿದಾರ, ಅಥವಾ ಸಿ ಸೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾರ ಏನು ಅಂತ ಅನ್ಬಿಟ್ಟೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ ಅಲ್ಲಿ ಅಡ್ಮಿಟ್ ಆಗ್ಬೇಕು ಅಂತಾರೆ. ಅದು ಸಿ ಸೆಕ್ಷನ್ ಅಂತ ಅಂದ್ರೆ ಅವ್ರು ನಮ್ಗೆ ಮುಂಚೆನೆ ಡೇಟ್ ಕೊಟ್ಬಿಡ್ತಾರೆ, ಅದ್ ನಮ್ಗೆ ಯಾವತ್ತು ಹೋಗಿ ನಾವು ಅಡ್ಮಿಟ್ ಆಗ್ಬೇಕು ಏನು ಅಂತ ಹೇಳ್ತಾರೆ. ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರ, ಯಾಕಂದ್ರೆ ಚಾನ್ಸಸ್ ಇರುತ್ತಂತೆ. ಫಸ್ಟ್ ಡೆಲಿವರಿ ಸಿ ಸೆಕ್ಷನ್ ಆದವರಿಗೆ ಸೆಕೆಂಡ್ ಡೆಲಿವರಿ ಸಿ ಸೆಕ್ಷನ್ ಆಗ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗುವಂತ ಅವಕಾಶಗಳು ಇರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಇವತ್ತು ಫೈನಲ್ ಆಗಿ ಗೊತ್ತಾಗುತ್ತೆ ಏನಾಗ್ಬೋದು ಏನು ಅಂತ ಅಂದ್ಬಿಟ್ಟು. ಅಂಡ್ ಎಸ್, ನೆಕ್ಸ್ಟ್ ನಾನು ವ್ಲಾಗ್ನ ಆ ಒಂದು ವಿಷಯವಾಗಿ ಮಾಡೋದಿಕ್ಕಾಗತ್ತಾ ಅಥವಾ ಇಲ್ಲ ಡೈರೆಕ್ಟ್ ಹಾಸ್ಪಿಟಲ್ ವ್ಲಾಗ್ ಮಾಡ್ತೀನ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇರಿ. ಇಲ್ಲಿಗೆ ನಾನು ಈ ಒಂದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.